ಗಣೇಶನಿಗೆ ಅರ್ಚನೆ ಮಾಡ್ತೀವಿ. ಸಾಮಾನ್ಯವಾಗಿ ಅರ್ಚನೆ ಮಾಡಿದಾಗ ಏನನ್ನ ನಾವು ನೀಡ್ತೀವಿ ಹೇಳಿ? ಪ್ರಸಾದ. ಅರ್ಚನೆ ಅರ್ಚನಾ ಅಂತ ಹೆಸರು ಇಟ್ಕೊಂಡು ಅರ್ಚನೆ ಪ್ರಸಾದ ಅಂತಿದ್ರಲ್ಲ, ಅರ್ಚನೆನು ಅದೇನೋ ಒಂದು ಪ್ರಸಾದ ಮಾಡ್ಬೇಕಲ್ಲ. ಯೂಶಲಿ ನೈವೇದ್ಯ, ಯೂಶಲಿ ಗರ್ಕೆ ಹುಲ್ಲು ಅಂತಾರೆ, ಗರ್ಕೆ ಹುಲ್ಲನ್ನ ಅರ್ಚನೆ ಮಾಡ್ತೀವಿ. ಗಣೇಶನ ಫೇವ್ರೆಟ್ ಫ್ಲವರ್ ಆದ್ರೆ ಯಾವ್ದು ಗೊತ್ತಾ? ಹೂವು. ಯಾವ್ದು ಗೊತ್ತಾ? ಯಾವ್ದನ್ನು ಅರ್ಚನೆ ಮಾಡಿದ್ರೆ ಆಸೆಗಳು ಬೇಗ ಈಡೇರುತ್ತೆ ಗೊತ್ತಾ? ಕಮಲದ ಹೂವು. ಇಲ್ಲ, ಹೈಬಿಸ್ಕಸ್. ಅಚ್ಚಾ, ದಾಸವಾಳ. ದಾಸವಾಳ ಬಹಳ ಬಹಳ ಅದ್ಭುತವಾದ ಒಂದು ಹೂವು. ಇನ್ನೊಂದು ಅದ್ಭುತ ಏನು ಅಂದ್ರೆ, ಲಕ್ಷ್ಮಿ ಮತ್ತು ಗಣೇಶನ ಚಿತ್ರನ ಒಟ್ಟಿಗೆ ಇಟ್ಟು ಮನೆಯಲ್ಲಿ ತಾಯಿ ಲಕ್ಷ್ಮಿಗೂ ದಾಸವಾಳ ಫೇವ್ರೆಟ್. ಒಂದೇ ಒಂದು ದಾಸವಾಳ ಬುಧವಾರ ಬುಧವಾರ ಅರ್ಪಿಸಿದರೆ ಆಮೇಲೆ ನೋಡಿ, ಲೈಫೇ ಚೇಂಜ್ ಆಗತ್ತಂತೆ. ಅಫ್ಕೋರ್ಸ್, ಅರ್ಚನಾ ಅಂತ ಹೆಸರು ಇಟ್ಕೊಂಡಿದ್ರೆ ಲೈಫ್ ಆಲ್ರೆಡಿ ಚೇಂಜ್ ಆಗಿರುತ್ತೆ, ಅದು ಬೇರೆ ವಿಷಯ. ಏನಂತೀರಾ ಅರ್ಚನಾ ಅವರೇ? ಏನೂ ಗೊತ್ತಿಲ್ಲ, ನೀವೇ ಹೇಳ್ತಾ ಇದ್ದೀರಿ, ನನಗೆ ತುಂಬಾ ಖುಷಿ ಆಗ್ತಾ ಇದೆ. ನಿಮ್ಮನ್ನು ನೋಡಿ ಇನ್ನೂ ಸ್ವಲ್ಪ ಜಾಸ್ತಿನೇ ಖುಷಿ ಆಗ್ತಿದೆ ನಮಗೂ ಸಹ. ಇವಾಗ ನಾವು ಏನನ್ನ ನೆನಪಿಸ್ಕೋಬೇಕಾಗಿದೆ ಅಂದ್ರೆ, ಅದ್ಭುತವಾದ ಕಾರ್ಯಕ್ರಮ ನೀವೊಂದು ಕ್ಯೂರೇಟ್ ಮಾಡ್ತಿದ್ದೀರಾ, ಕರೆಕ್ಟ್? ಡೇ 9 ಇಸ್ ಡೆಡಿಕೇಟೆಡ್ ಟು ಯು. ಸೊ ಏನನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಆನ್ ಡೇ 9? ಇದರಲ್ಲಿ ನಾನು ಮೊಟ್ಟ ಮೊದಲಿಗೆ ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ಳೋದೇನು ಅಂತಂದರೆ, ಯಾರೂ ಬಹುಶಃ ನ ಭೂತೋ ನ ಭವಿಷ್ಯತಿ, ಯಾರೂ ಯೋಚನೆ ಮಾಡಿರದೇ ಇದ್ದಂತಹ ಒಂದು ಥಾಟ್ ನಂದೀಶ್ ಅವ್ರಿಗೆ ಬಂದಿರೋದು. ಯಾಕಂದರೆ ಇದರಲ್ಲಿ ಎಲೆಮರೆಯ ಕಾಯಿಯಾಗಿ ಅದು ಎಷ್ಟೋ ಜನ ಹೆಂಗಸರು ಹೆಣ್ಣು ಮಕ್ಕಳು ಇದರಲ್ಲಿ ಅವ್ರಿಗೆ ಹೆಗಲು ಕೊಟ್ಟು ಕೆಲಸ ಮಾಡ್ತಾ ಬಂದಿದ್ದಾರೆ ಇಷ್ಟು ವರ್ಷಗಳಿಂದ. ಅವರನ್ನೆಲ್ಲ ನೆನೆಸ್ಕೊಂಡು ಅವರೆಲ್ಲರಿಗೂ ಒಂದೊಂದು ಡೇ ಡೆಡಿಕೇಟ್ ಮಾಡಬೇಕು ಅನ್ನೋ ಒಂದು ಥಾಟ್ ಅವ್ರಿಗೆ ಬಂತಲ್ಲ, ಇದು ಬಹುಶಃ ಯಾರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಳ್ತೀನಿ, ಅದು ಕೇವಲ ಅವ್ರಿಗೆ ಮಾತ್ರ ಸಾಧ್ಯ. ಸೊ ಈ ಒಂದು ವಿಮೆನ್ ಸೆಂಟ್ರಿಕ್ ಏನು ಈ ಸಲದ ಬಿ ಜಿ ಯು ನಡೀತಾ ಇದೆ, ಇದು ನನಗೆ ಫಸ್ಟ್ ಆಫ್ ಆಲ್ ನಾನು ಇದರ ಭಾಗ ಆಗಿದ್ದರೂ ಆಗಿಲ್ಲದೇ ಇದ್ದರೂ ನಾನು ತುಂಬ ಖುಷಿ ಪಟ್ಟಿರ್ತಿದ್ದೆ ಇದನ್ನು ನೋಡಿಬಿಟ್ಟು. ಇದರಲ್ಲಿ ನಾನು ಭಾಗವಹಿಸ್ತಾ ಇರೋದು ಮತ್ತು ಒಂದು ದಿವಸ ನಾನು ಎಂಟೈರ್ ಡೇ ಇವೆಂಟ್ಸ್ನ ಕ್ಯೂರೇಟ್ ಮಾಡ್ತಿರೋದು ನನಗೆ ಇನ್ನೂ ಹೆಮ್ಮೆ ಸಂತೋಷದ ವಿಷಯ. ಬೆಳಗ್ಗೆ ಬೆಳಗ್ಗೆ ಶ್ರೀಮತಿ ಜಾನಕಿ ಶ್ರೀಶಾ ಅವರ ಮತ್ತು ಅವರ ಒಂದು 18 ಜನ ಶಿಷ್ಯರು ಅವರು ಸೇರಿಕೊಂಡು ಲಕ್ಷ್ಮೀ ಶೋಭಾನೆಯನ್ನು ಪ್ರಸ್ತುತಪಡಿಸ್ತಾರೆ. ಸೊ ಇದನ್ನು ಇದರ ಜೊತೆ ಬಿಗಿನ್ ಮಾಡ್ತಿರೋದು ನಂಗೆ ತುಂಬ ಸಂತೋಷ. ಅದಷ್ಟೇ ಅಲ್ಲ, ಆ ಒಂದು ಸೆಗ್ಮೆಂಟಲ್ಲಿ ಇನ್ನೊಂದು ಸರ್ಪ್ರೈಸ್ ಇರುತ್ತೆ, ಅದೇನು ಅಂತ ಅಲ್ಲಿ ಬಂದವರಿಗೆ ಗೊತ್ತಾಗಬೇಕು. ಸರ್ಪ್ರೈಸ್ ಅಂತ ಹೌದು, ರಿವೀಲ್ ಮಾಡಲ್ಲ. ಅದು ಆ ಬೇರೆಯ ಒಂದು ಮೂಡನ್ನು ಕಟ್ಕೊಡುತ್ತೆ. ಆ ಮೊದಲನೇ ಕಾರ್ಯಕ್ರಮನೇ ಏನು ನಾವು ಕಿಕ್ ಸ್ಟಾರ್ಟ್ ಮಾಡ್ತೀವಿ ಅವತ್ತು, ಅದು ಬೇರೆಯೇ ಒಂದು ರೀತಿಯಲ್ಲಿ ಇಡೀ ಶಂಕರ ಮಠವನ್ನು ತುಂಬುತ್ತೆ, ಬಹುಶಃ ಇಡೀ ಆ ಏರಿಯಾನೇ ತುಂಬಿಕೊಳ್ಳುತ್ತೆ ಅಂತ ನಾನು ಭಾವಿಸ್ತೀನಿ. ಇದಾದ ನಂತರ ಲಾಲಿ ಹಾಡುಗಳು ತುಂಬ ಒಂದು ನನಗೆ ಈ ಥರ ಕ್ಯೂರೇಟ್ ಮಾಡಬೇಕು ಅಂದ ತಕ್ಷಣ ಹಗಲು ರಾತ್ರಿ ನನ್ನ ತಲೆಯಲ್ಲಿ ಕಾನ್ಸೆಪ್ಟ್ಗಳ ಮೇಲೆ ಕಾನ್ಸೆಪ್ಟ್ಗಳು ಓಡ್ತಾಯಿತ್ತು ಏನು ಮಾಡಬೇಕು ಏನು ಮಾಡಬೇಕು. ನಾನು ಒಬ್ಬಳು ತಾಯಿ ಆಗಿದ್ದರಿಂದ ಆ ಲಾಲಿ ಹಾಡು, ತಾಯಿ ಮಗುವಿನ ಸಂಬಂಧ, ಇದೆಲ್ಲ ಎಷ್ಟು ಚಂದ ಅನ್ನುವಂಥದ್ದು ಅನುಭವಿಸಿ ತಿಳಿದಿರೋವಂಥವಳು. ಸೊ ಲಾಲಿ ಹಾಡುಗಳಿಗೇನೆ ಅಂದರೆ ತಾಯಿ ಮಗುವಿಗೆ ಹಾಡುವಂಥದ್ದು, ಮಕ್ಕಳು ತಾಯಿ ಮೇಲೆ ಹಾಡುವಂಥದ್ದು, ಈ ಥರ ಹಾಡುಗಳದ್ದು ಒಂದು ಸೆಗ್ಮೆಂಟ್ ಇರುತ್ತೆ. ಒಂದು ಸಣ್ಣ ತುಣುಕು ಖಂಡಿತವಾಗ್ಲು, ನನಗೆ ತುಂಬ ಇಷ್ಟವಾದ ಹಾಡಿದು. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು, ಮಿಡುಕಾಡುತ್ತಿರುವೆ ನಾನು, ಕಡಿಯಲೊಲ್ಲಿ ನೀ ಕರುಳ ಬಳ್ಳಿ, ಒಲವೂಡುತ್ತಿರುವ ತಾಯೇ, ಬಿಡದ ಭುವಿಯ ಮಾಯೇ. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು, ಮಿಡುಕಾಡುತ್ತಿರುವೆ ನಾನು. ಆಹಾ, ಬ್ರಹ್ಮಾಂಡದ ತಾಯಿ ಮುಂದೆ ಅಮ್ಮ ಅಂತ ಹಾಡೋದು ಅದು ಒಂದು ಬೇರೆ ಅನುಭವ ಅಲ್ವಾ? ಸೊ ಈ ಥರದ ಒಂದು ತುಂಬ ಸುಂದರವಾದ ಕಾನ್ಸೆಪ್ಟ್ ಇದೆ. ಆಮೇಲೆ ನವಶಕ್ತಿ ವೈಭವ ಅಂತ ಸ್ನೇಹ ಕಪ್ಪಣ್ಣ ಆ ಎಲ್ಲ ದೇವಿಯರನ್ನು ತಾಯಿಯರನ್ನು ವೇದಿಕೆ ಮೇಲೆ ಕರ್ಕೊಂಡು ಬರ್ತಾ ಇದ್ದಾರೆ.
ನೃತ್ಯ ರೂಪಕದ ಮೂಲಕ. ಸೊ ಬರೀ ಹಾಡುಗಳಷ್ಟೇ ಅಲ್ಲದೆ ಇಲ್ಲೊಂದು ನೃತ್ಯ ಕೂಡ ಇರುತ್ತೆ ಮಧ್ಯದಲ್ಲಿ. ಇದು ನಾನು ಕಿವಿಗಳಿಗಷ್ಟೇ ಅಲ್ಲದೆ ಕಣ್ಣಿಗೂ ಹಬ್ಬ ಇರುತ್ತೆ ಅಲ್ಲಿ ನವಶಕ್ತಿ ವೈಭವದಲ್ಲಿ. ಐ ಆಮ್ ಶೋರ್ ನೋಡಿದವ್ರಿಗೆಲ್ಲ ಮೈ ರೋಮಾಂಚನವಾಗೋದು ಖಂಡಿತ ಅಂತ ಭಾವಿಸ್ತೀನಿ. ಆಮೇಲೆ ಬರೀ ಈಶ್ವರನ ಮೇಲೆ ಇರುವಂಥ ಜನಪದ ಗೀತೆಗಳು, ಅದನ್ನು ಉಮಾ ವೈಜಿ ನಡೆಸ್ಕೊಡ್ತಾರೆ. ಸೊ ಅವಳು ತುಂಬ ಸಂತೋಷದಿಂದ ಒಪ್ಕೊಂಡ್ಳು. ಅದು ಕೂಡ ವಿಭಿನ್ನವಾಗಿರುತ್ತೆ, ಎಲ್ಲ ಜನಪದ ಶೈಲಿಗೆ ಆ ಸಂಗೀತಕ್ಕೆ ಉಪಯೋಗಿಸುವಂತಹ ಇನ್ಸ್ಟ್ರೂಮೆಂಟ್ಸ್ನ ತೊಗೊಂಡು ಬರ್ತಾ ಇದ್ದಾಳೆ, ಕೆಲವು ಅಪರೂಪದ ಇನ್ಸ್ಟ್ರೂಮೆಂಟ್ಸ್ನ ತೊಗೊಂಡ್ಬರ್ತಾ ಇದ್ದಾಳೆ. ಸೊ ಅವಳ ಕಾರ್ಯಕ್ರಮ ಕೂಡ ತುಂಬ ವಿಭಿನ್ನವಾಗಿರುತ್ತೆ. ನಂತರ ನನಗೆ ಹಿಂದೊಂದು ಸಲ ಮೀಟಿಂಗಿಗೆ ಬಂದಾಗ ನಂದೀಶ್ ಅವರೇ ಒಂದು ಒಂದು ತಲೆಯಲ್ಲಿ ಒಂದು ಹಿಂಗೆ ಹುಳ ಬಿಟ್ಟರು, ಈ ಥರದ ಒಂದು ಕಾನ್ಸೆಪ್ಟ್ ಮಾಡಿದರೆ ಹೇಗೆ, ತುಂಬ ಐಕಾನಿಕ್ ಚಲನಚಿತ್ರಗಳು ಅದರಿಂದ ಆರಿಸಿದಂಥ ಹಾಡುಗಳನ್ನು ಮಾಡ್ಬೋದಲ್ವಾ ಅಂತಂದರು. ಎಕ್ಸಾಕ್ಟ್ಲಿ. ಸೊ ಬೇಡರ ಕಣ್ಣಪ್ಪ ಕೂಡ ಇದೆ, ಮಂಜುನಾಥ ಚಿತ್ರ ಕೂಡ ಇದೆ. ಸೊ ಈ ಥರ ಬೇರೆ ಬೇರೆ ಭಾಷೆಯ ಐಕಾನಿಕ್ ಚಲನಚಿತ್ರಗಳಿಂದ ಆರಿಸಿದಂತಹ ಭಕ್ತಿ ಪ್ರಧಾನವಾದ ಗೀತೆಗಳನ್ನು ಒಂದು ಸೆಗ್ಮೆಂಟಲ್ಲಿ ಮಾಡ್ಕೊಂಡಿದ್ದೀನಿ. ಸೊ ಇದೆಲ್ಲ ನಾಡಿನ ಹೆಸರಾಂತ ಗಾಯಕಿಯರು ಹಾಡ್ತಾ ಇದ್ದಾರೆ. ಮತ್ತು ಇನ್ನೊಂದು ಏನು ವಿಶೇಷ ಏನು ಅಂತಂದರೆ, ಇದಕ್ಕೆ ವಾದ್ಯ ಸಹಕಾರ ನೀಡ್ತಾ ಇರೋವಂಥವರು ಆಕಾಶ್ ಪರ್ವ ಒಬ್ಬ ಬಿಟ್ಟರೆ ಎಲ್ಲರೂ ಹೆಣ್ಮಕ್ಳು. ಸೊ ಎಲ್ಲ ಬೇರೆ ಬೇರೆ ಊರುಗಳಿಂದ ಎಲ್ಲ ಹುಡುಕಿ ನಾನು ಎಲ್ಲ ಮ್ಯೂಸಿಷಿಯನ್ಸ್ ಹೆಣ್ಮಕ್ಳನ್ನ ಕರ್ಕೊಂಬಂದು ಬಂದಿದ್ದೀನಿ. ಯಾಕಂದರೆ ಅದು ಇಟ್ ಆ್ಯಡ್ಸ್ ಮೋರ್ ವ್ಯಾಲ್ಯೂ ಆ್ಯಂಡ್ ಅದು ತುಂಬ ಮೀನಿಂಗ್ಫುಲ್ ಆಗಿರುತ್ತೆ. ಈ ಒಂದು ನಂದೀಶ್ ಅವರ ಕಾನ್ಸೆಪ್ಟಿಗೆ ತುಂಬ ಅರ್ಥ ತುಂಬುತ್ತೆ ಅಂತ. ಆಮೇಲೆ ಇನ್ನೊಂದು ಅದ್ಭುತವಾದ ಕಾನ್ಸೆಪ್ಟ್ ನನಗೆ ತುಂಬ ಮನಸ್ಸಿಗೆ ಅಂದರೆ ಇದನ್ನು ಮಾಡಬೇಕು ಮಾಡಬೇಕು ಅಂತ ತುಂಬ ಆಸೆ ಇದ್ದಿದ್ದು, ಅಕ್ಕ ಮತ್ತು ಮೀರಾ, ಅಕ್ಕ ಮಹಾದೇವಿ ಅವರ ರಚನೆಗಳು ಒಂದು ಕಡೆ, ಇನ್ನೊಂದು ಕಡೆ ಮೀರಾಬಾಯಿಯ ರಚನೆಗಳು. ಸೊ ಇದೆರಡು ಎರಡರ ಅಮ್ಯಾಲ್ಗಮೇಷನ್ ಆಗ್ತಾ ಇದೆ. ಸೊ ನಾನು ತುಂಬ ಕಾತುರದಿಂದ ಆ ಹಾಡುಗಳನ್ನು ಕೇಳೋದಕ್ಕೆ ಕಾಯ್ತಾ ಇದ್ದೀನಿ. ಬಹುಶಃ ನೀವುಗಳು ಕೂಡ ಕಾಯ್ತೀರಿ ಅಂತ ಅಂದ್ಕೊಳ್ತೀನಿ. ನಾವು ಎಲ್ಲರಿಗೂ ಹೇಳ್ತಿರೋ ಒಂದೇ ಮಾತು ಅಂದರೆ ಮಿಸ್ ಮಾಡಂಗಿಲ್ಲ ಅಂತ. ನನಗನ್ಸುತ್ತೆ ಎಲ್ಲರೂ ಸೆಪ್ಟೆಂಬರ್ 7 ಅಲ್ಲೇ ಇರ್ತಾರೆ. ಇದ್ರೆ ತುಂಬ ಒಳ್ಳೇದು ಅಲ್ವಾ? ದ ವೈಬ್ರೇಷನ್ ಆಫ್ ದಟ್ ಪ್ಲೇಸ್ ಹೆಂಗಿರುತ್ತೆ ಯೋಚನೆ ಮಾಡಿ. ಈ ಪ್ರಪಂಚದಾದ್ಯಂತ ಯಾರು ಈ ಬೆಂಗಳೂರು ಗಣೇಶ ಉತ್ಸವದ ಎಲ್ಲ ಕಾರ್ಯಕ್ರಮಗಳನ್ನು ನೋಡಬೇಕು ಅಂತಿದ್ದೀರೋ ಅವರು ಯೂಟ್ಯೂಬ್ನ BGU ಪೇಜ್ ಮುಖಾಂತರ, ಚಾನೆಲ್ನ ಮುಖಾಂತರ ಎಲ್ಲ ಕಾರ್ಯಕ್ರಮಗಳನ್ನು ನೀವು ವೀಕ್ಷಣೆ ಮಾಡ್ಬೋದು, ನೇರ ಪ್ರಸಾರ ಕೂಡ ನೋಡ್ಬೋದು. ಸದ್ಯಕ್ಕೆ ಆಗಲಿಲ್ಲ ಅಂದರೆ ನಂತರ ಕೂಡ ನೋಡಬಹುದು ನೀವು. ಸೊ ಯಾರೂ ಮಿಸ್ ಮಾಡಿಕೊಳ್ಳದೆ ಈ ಸಲದ ಬೆಂಗಳೂರು ಗಣೇಶ ಉತ್ಸವ ತುಂಬ ವಿಶೇಷದಲ್ಲಿ ವಿಶೇಷವಾಗಿ ಮೂಡಿ ಬರ್ತಾ ಇದೆ. ನೀವೆಲ್ಲರೂ ನಮ್ಮ ಜೊತೆ ಇರ್ತೀರಿ ಅಂತ ಭಾವಿಸ್ತೀನಿ.